ಹಾಯ್ ಹಲೋ ಎಲ್ಲ ಸರ್ಕಾರಿ ನೌಕರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ರಿಗಾರ್ಡಿಂಗ್ ಸೆವೆನ್ ಪೇ ಕಮಿಷನ್ ಹೌದು ಫೈನಲಿ ಏಳನೇ ವೇತನ ಆಯೋಗಕ್ಕೆ ಒಂದು ಶುಭ ಸುದ್ದಿ ಬಂದಿದೆ ಸೊ ಬೇಸಿಕಲಿ ಏಳನೇ ವೇತನ ಆಯೋಗಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿಬಿಟ್ಟು ಕೆ ಸುಧಾಕರ್ ರಾವ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಅಂತ ಆಲ್ರೆಡಿ ಸಿ ಎಂ ಬೊಮ್ಮಾಯಿ ಅವರಾಗಲಿ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಷಡಾಕ್ಷರಿ ಅವರಾಗಲಿ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಬಟ್ ತುಂಬ ಜನರ ಕುತೂಹಲ ಒಂದು ಸಮಿತಿ ಇದೆ ಅಂದರೆ ಅದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಇರ್ತಾರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಧ್ಯಕ್ಷರಾದ ಮೇಲೆ ಸದಸ್ಯರು ಯಾರು ಅಂತ ತಿಳಿಯಬೇಕು ಸೊ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಜನ ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಸಿ ಎ ಷಡಾಕ್ಷರಿ ಅವರಿಗೆ ಕೂಡ ಅಧ್ಯಕ್ಷರು ಕೆ ಸುಧಾಕರ್ ರಾವ್ ಅವರಾಗಿದ್ದಾರೆ ಅದರಲ್ಲಿರುವಂತಹ ಸದಸ್ಯರು ಯಾರಾಗಿದ್ದಾರೆ ಮತ್ತು ಎಷ್ಟು ದಿನಗಳಲ್ಲಿ ಆ ಒಂದು ಸಮಿತಿ ತನ್ನ ವರದಿಯನ್ನು ಸಲ್ಲಿಸುತ್ತೆ ಅಂತ ಸೊ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಸಿ ಎಂ ಬೊಮ್ಮಾಯಿಯವರು ಸ್ಪಂದಿಸಿದ್ದು ಅಧ್ಯಕ್ಷರು ಮತ್ತು ಸದಸ್ಯರ ಹೆಸರನ್ನು ಹೇಳಿದ್ದಾರೆ ಸೊ ಅದೇ ರೀತಿಯಾಗಿ ಎಷ್ಟು ದಿನಗಳ ಒಳಗಾಗಿ ತನ್ನ ಒಂದು ರಿಪೋರ್ಟನ್ನು ಆ ಸಮಿತಿ ರಚಿಸುತ್ತೆ ಅಂತ ಕೂಡ ಹೇಳಿದ್ದಾರೆ ಸೊ ಇಂಟ್ರೆಸ್ಟಿಂಗ್ ಆಗಿರುವಂಥ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಆಲ್ ರೈಟ್ ಸೊ ಇಲ್ಲಿ ನೋಡ್ಬೋದು ಕೆ ಸುಧಾಕರ್ ರಾವ್ ಅಧ್ಯಕ್ಷತೆಯಲ್ಲಿ ಏಳನೇ ವೇತನ ಆಯೋಗ ರಚನೆಗೆ ಅನುಮೋದನೆ ಮೂವರು ಸದಸ್ಯರ ನೇಮಕಾತಿ ಅಂತ ಸೊ ಇದು ಪಬ್ಲಿಕ್ ಟುಡೇ ಅವರು ರಿಲೀಸ್ ಮಾಡಿರುವಂಥದ್ದು ಸೊ ನೆಕ್ಸ್ಟ್ ಬರಿತಾ ಹೋಗ್ತಾರೆ ಕೆ ಸುಧಾಕರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಏಳನೇ ವೇತನ ಆಯೋಗ ರಚನೆ ಅನುಮೋದನೆಗೆ ಮೂವರು ಸದಸ್ಯರ ನೇಮಕಾತಿ ಬೆಂಗಳೂರು ನವೆಂಬರ್ ಹದಿನೆಂಟು ನಿವೃತ್ತ ಮುಖ್ಯ ಕಾರ್ಯದರ್ಶಿ ಕೆ ಸುಧಾಕರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಏಳನೇ ವೇತನ ಆಯೋಗ ರಚನೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅನುಮೋದನೆ ನೀಡಿದ್ದಾರೆ ನಿವೃತ್ತ ಐ ಅಧಿಕಾರಿಯಾಗಿರುವ ಪಿ ಬಿ ರಾಮಮೂರ್ತಿ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ನಿವೃತ್ತ ಪ್ರಧಾನ ನಿರ್ದೇಶಕರಾದ ಶ್ರೀಕಾಂತ್ ಬಿ ವನಹಳ್ಳಿ ಅವರು ಆಯೋಗದ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಸೊ ಬೇಸಿಕಲಿ ಇಬ್ಬರು ಸದಸ್ಯರು ಇಲ್ಲಿ ನೀವು ನೋಡಬಹುದು ಒಬ್ಬರು ನಿವೃತ್ತ ಐ ಅಧಿಕಾರಿ ಪಿ ಬಿ ರಾಮಮೂರ್ತಿ ಸೋದಾದ್ಮೇಲೆ ಇನ್ನೊಬ್ಬರು ಶ್ರೀಯುತ ಬಿ ವನಹಳ್ಳಿ ಅಂತ ಸೊ ಇವರನ್ನು ಸದಸ್ಯರಾಗಿ ನೇಮಕಾತಿ ಮಾಡಲಾಗಿದೆ ಸೊ ಮೂಲಸೌಕರ್ಯ ಇಲಾಖೆಯ ಜಂಟಿ ಕಾರ್ಯದರ್ಶಿ ಹೆಪ್ಸಿಬಾ ರಾಣಿ ಕೋರ್ಲ್ಪಾಟಿ ಅವರನ್ನು ಆಯೋಗದ ಸದಸ್ಯರು ಸೊ ಇವರು ಕೂಡ ಇನ್ನೊಬ್ಬರು ಸದಸ್ಯರು ಹೆಪ್ಸಿಬಾ ರಾಣಿ ಕೋರ್ಲ್ ಪಾರ್ಟಿ ಅಂತ ಸೊ ಇವರು ಮೂರನೇ ಒಂದು ಸದಸ್ಯ ಅಂತ ಹೇಳ್ಬೋದು ಸೊ ಟೋಟಲ್ ಆಗಿ ಮೂರು ಸದಸ್ಯರು ಇದರಲ್ಲಿ ಸೊ ರಾಮಮೂರ್ತಿಯವರು ಫಸ್ಟು ಸೊ ಅದಾದ ಮೇಲೆ ಶ್ರೀಕಾಂತ್ ಅವರು ಸೆಕೆಂಡು ಅದಾದ ಮೇಲೆ ಸೊ ಹೆಪ್ಸಿಬಾ ರಾಣಿ ಪಾರ್ಟಿ ಇವರು ಮೂರನೇ ಒಂದು ಸದಸ್ಯರು ಸೊ ಇದು ಒಂದಾಯಿತು ಸೊ ಇದು ಎರಡು ಆ್ಯಂಡ್ ಇದು ಮೂರು ಸೊ ಟೋಟಲ್ ಆಗಿ ಇವಾಗ ನಾವು ನೋಡೋದಾದ್ರೆ ಸುಧಾಕರ್ ರಾವ್ ಅವರು ಅಧ್ಯಕ್ಷರಾಗಿದ್ದಾರೆ ಸೊ ಅದಾದ್ಮೇಲೆ ಪಿ ಬಿ ರಾಮಮೂರ್ತಿ ಒಂದನೇ ಸದಸ್ಯ ಶ್ರೀಕಾಂತ್ ಬಿ ವನಹಳ್ಳಿ ಎರಡನೇ ಸದಸ್ಯ ಮತ್ತು ಇದು ಹೆಪ್ ಸಿ ಬಾ ರಾಣಿ ಕೋರ್ಲ್ ಪಾಟಿ ಮೂರನೇ ಸದಸ್ಯ ಅಂತ ಇಲ್ಲಿ ಹೇಳ್ಬೋದು ಸೊದಾದ್ಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ ಏಳನೇ ವೇತನ ಆಯೋಗವು ಸರ್ಕಾರಿ ನೌಕರರು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸ್ಥಳೀಯ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳ ಬಹುತೇಕರ ಸಿಬ್ಬಂದಿ ಯು ಜಿ ಸಿ ಎ ಸಿ ಟಿ ಐ ಆರ್ ವೇತನ ಶ್ರೇಣಿಯ ವೇತನ ಪಡೆಯುತ್ತಿರುವವರನ್ನು ಹೊರತುಪಡಿಸಿ ವೇತನ ಹಾಗೂ ವಿವಿಧ ಭತ್ಯೆಗಳು ಹಾಗೂ ನಿವೃತ್ತಿ ಸೌಲಭ್ಯಗಳನ್ನು ಪರಿಶೀಲಿಸಿ ಕಾರ್ಯ ಸುಧಾರಣಾ ನೂತನ ವೇತನ ಶ್ರೇಣಿಯನ್ನು ಶಿಫಾರಸು ಮಾಡುವುದು ಸೊ ಇದರಲ್ಲಿ ನೀವು ನೋಡಬಹುದು ಇವರನ್ನು ಹೊರತುಪಡಿಸಿದ್ದಾರೆ ಏಳೆ ವೇತನ ಆಯೋಗವು ಸರ್ಕಾರಿ ನೌಕರರು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸ್ಥಳೀಯ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳ ಬಹುತೇಕೇತರ ಸಿಬ್ಬಂದಿಯ ವೇತನ ಹಾಗೂ ವಿವಿಧ ಪತ್ತೆಗಳನ್ನು ಹಾಗೂ ಅಂದರೆ ಇವರಿಗೆ ಮಾತ್ರ ಅದು ಅಪ್ಲೈ ಆಗುತ್ತೆ ಇವರಿಗೆ ಆಯಿತಾ ಸೊ ಇಲ್ಲಿರುವಂಥ ಎಲ್ಲ ಸದಸ್ಯರುಗಳಿಗೆ ಉಳಿದವರಿಗೆ ಅಪ್ಲೈ ಆಗಲ್ಲ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಕೇಂದ್ರದ ವೇತನ ಶ್ರೇಣಿಯನ್ನು ರಾಜ್ಯದಲ್ಲಿ ಅಳವಡಿಸುವ ಕುರಿತು ಪರಿಶೀಲಿಸುವುದು ರಾಜ್ಯ ಸರ್ಕಾರವು ತುಟ್ಟಿ ಭತ್ತೆ ನೀಡಲು ಅನುಸರಿಸಬೇಕಾದ ಸೂತ್ರವನ್ನು ರೂಪಿಸುವುದು ಮನೆ ಬಾಡಿಗೆ ಭತ್ತೆ ನಗರ ಪರಿಹಾರ ಭತ್ತೆ ಪ್ರವಾಸ ರಜೆ ಸೌಲಭ್ಯ ವೈದ್ಯಕೀಯ ಸೌಲಭ್ಯಗಳನ್ನು ನಿಗದಿಪಡಿಸಲು ಹಾಗೂ ಸುಧಾರಣೆ ತರಲು ಸಲಹೆ ನೀಡುವುದು ನಿವೃತ್ತಿ ವೇತನ ಮತ್ತು ಸಂಬಂಧಿತ ಸೌಲಭ್ಯಗಳ ಪರಿಷ್ಕರಣೆ ಮೊದಲಾದ ಅಂಶಗಳ ಕುರಿತು ವೇತನ ಆಯೋಗವು ಶಿಫಾರಸು ನೀಡಲಿ ಅಂತ ಹೇಳಿದ್ದಾರೆ ಸೊ ಬೇಸಿಕಲ್ ನೀವು ನೋಡಬಹುದು ಈ ಒಂದು ವೇತನ ಆಯೋಗದ ಕಾರ್ಯ ಏನು ಅಂತ ಇಲ್ಲಿ ಹೇಳ್ತಿದ್ದಾರೆ ಸೊ ವೇತನ ಆಯೋಗ ಕವರ್ ಮಾಡಬೇಕಾಗಿರುವಂಥದ್ದು ಕೇಂದ್ರಕ್ಕೆ ಸಮನಾಗಿ ವೇತನ ಶ್ರೇಣಿ ಅಳವಡಿಸುವುದು ಹೇಗಾಗುತ್ತೆ ರಾಜ್ಯದಲ್ಲಿ ಸೊ ಮನೆ ಬಾಡಿಗೆ ಭತ್ಯೆ ಬಗ್ಗೆ ಆಮೇಲೆ ನಗರ ಪರಿಹಾರ ಭತ್ಯೆ ಬಗ್ಗೆ ಚರ್ಚಿಸಬೇಕು ಪ್ರವಾಸ ರಜೆ ಬಗ್ಗೆ ಚರ್ಚಿಸಬೇಕು ವೈದ್ಯಕೀಯ ಸೌಲಭ್ಯದ ಬಗ್ಗೆ ಕೂಡ ಇಲ್ಲಿ ಸುಧಾರಣೆ ತರಲು ಏನೆಲ್ಲ ಸ್ಟೆಪ್ಸ್ ತೆಗೆದುಕೊಳ್ಳಬೇಕು ಅಂತ ಇಲ್ಲಿ ಆ ಒಂದು ಸಮಿತಿ ಸಲಹೆಗಳನ್ನು ಸೂತ್ರಗಳನ್ನು ನೀಡಬೇಕು ಅಂತ ಹೇಳಲಾಗ್ತಿದೆ ಸೊ ಮೇಲೆ ನೀವು ನೆಕ್ಸ್ಟ್ ನೋಡ್ಬೋದು ಸರ್ಕಾರದ ಸಂಪನ್ಮೂಲಗಳು ಹಾಗೂ ಅಭಿವೃದ್ಧಿ ಯೋಜನೆಗಳಿಗೆ ಅಗತ್ಯವಿರುವ ಸಂಪನ್ಮೂಲ ಮತ್ತು ವಿತ್ತೀಯ ಹೊಣೆಗಾರಿಕೆಯ ಅಧಿನಿಯಮ ಎರಡು ಸಾವಿರದ ಎರಡರ ಮಾರ್ಗಸೂಚಿಗಳನ್ನು ಗಮನದಲ್ಲಿಟ್ಟುಕೊಂಡು ವೇತನ ಆಯೋಗವು ಆರು ತಿಂಗಳ ಒಳಗಾಗಿ ತನ್ನ ಶಿಫಾರಸುಗಳನ್ನು ಮಾಡಲಿ ಅಂತ ಹೇಳಾಗ್ತಿದೆ ಸೊ ಈ ಒಂದು ವೇತನ ಆಯೋಗ ಆರು ತಿಂಗಳ ಒಳಗಾಗಿ ತನ್ನ ಶಿಫಾರಸನ್ನು ಮಾಡಬೇಕು ಅಂತ ಇಲ್ಲಿ ಹೇಳಿದೆ ಸೊ ಬೇಸಿಕಲಿ ಸಿಕ್ಸ್ ಮಂತ್ಸ್ ಅಟ್ಲೀಸ್ಟ್ ನಾವು ವೇಟ್ ಮಾಡಬೇಕಾಗಿರುವಂಥದ್ದು ಸೊ ಹಾಗಾದರೆ ಡೆಫಿನೆಟ್ ಆಗಿ ನೆಕ್ಸ್ಟ್ ಅಪ್ಕಮಿಂಗ್ ಎಲೆಕ್ಷನ್ಸ್ ಇದೆಯಲ್ಲ ಅದು ಆದ ನಂತರವೇ ಯಾವೊಂದು ಸರ್ಕಾರ ಬರುತ್ತೆ ಅದೇ ಸರ್ಕಾರ ಏಳನೇ ವೇತನ ಪರಿಷ್ಕೃತ ವೇತನವನ್ನು ಕೊಡಲಿದೆ ಸೊ ಇದಿಷ್ಟಾಗಿತ್ತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ರಿಗಾರ್ಡಿಂಗ್ ಸೆವೆಂತ್ ಪೇ ಕಮಿಷನ್ ವಿಡಿಯೋ ಒಳ್ಳೆದನಿಸಿದರೆ ಖಂಡಿತವಾಗೂ ಲೈಕ್ ಮಾಡಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಿಮಗೇನು ಅನಿಸುತ್ತೆ ಈ ಒಂದು ವರದಿ ಈ ಒಂದು ವರದಿ ಮತ್ತು ಈ ಒಂದು ಸಮಿತಿಯ ಬಗ್ಗೆ ಕಮೆಂಟ್ಸಲ್ಲಿ ಖಂಡಿತವಾಗೂ ತಿಳಿಸಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾದಂಥ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳ ಜೊತೆಗೆ ಜೈ ಹಿಂದ್ ಜೈ ಕರ್ನಾಟಕ